ಎ ನಮ್ಮ ನ್ಯೂಸ್ಗೆ ಸ್ವಾಗತ. ಆಯುಷ್ಮಾನ್ ಭಾರತ ಆರೋಗ್ಯ ಯೋಜನೆ ಸದುಪಯೋಗಕ್ಕೆ ಸಂಸದರು ಕರೆ. ಆಯುಷ್ಮಾನ್ ಭಾರತ ಯೋಜನೆಗೆ ಹಲವಾರು ರಾಜ್ಯಗಳಲ್ಲಿ ವಿರೋಧ ಪಡೆದರೆ ರಾಜ್ಯ ಸರ್ಕಾರಗಳು ಬೇರೆ ಹೆಸರಿನಲ್ಲಿ ಕರೆದರೂ, ಒಟ್ಟಾರೆ ಏನು ಹೆಸರು ಕರೆದರೂ ನಮ್ಮ ದೇಶದ ಜನ ಆರೋಗ್ಯವಾಗಿರಲಿ ಎಂದು ಇದನ್ನು ಜಾರಿಗೆ ತಂದಿದ್ದು, ಇದರ ಸದುಪಯೋಗ ಪಡೆದುಕೊಳ್ಳುವಂತೆ ಸಂಸದ ಮುನಿಸ್ವಾಮಿ ಹೇಳಿದರು. ನಗರದ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ತಾಲೂಕು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ವತಿಯಿಂದ ಹಮ್ಮಿಕೊಂಡಿದ್ದ ಆಯುಷ್ಮಾನ್ ಭಾರತ ಆರೋಗ್ಯ ಕರ್ನಾಟಕದ ಪಾಕ್ಷಿಕ ಯೋಜನೆ ಬಗ್ಗೆ ಅರಿವು ಮೂಡಿಸುವ ವೇದಿಕೆ ಮತ್ತು ಜಾಥಾ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡುತ್ತಿದ್ದರು. ರೈತರು ಆರೋಗ್ಯದ ಜೊತೆಗೆ ನಮ್ಮ ದೇಶ ಕಾಯುವ ಜನರು, ನಮ್ಮ ಸೈನಿಕರಿಗಾಗಿ ಜಾಕೆಟ್, ರಕ್ಷಾ ಕವಚ ಮತ್ತಿತರ ಆರೋಗ್ಯ ಸಲಕರಣೆ ಕೊಟ್ಟು ಅವರ ಆರೋಗ್ಯಕ್ಕೂ ಕೇಂದ್ರ ಸರ್ಕಾರ ಮಾಡುತ್ತಿದೆ ಎಂದರು. ಈ ಯೋಜನೆಯಲ್ಲಿ BPL ಕುಟುಂಬಗಳಿಗೆ 1 ವರ್ಷಕ್ಕೆ 5 ಲಕ್ಷ ರೂವರೆಗೆ ಉಚಿತ ಚಿಕಿತ್ಸೆ ಲಭ್ಯವಿದ್ದರೆ, APL ಕುಟುಂಬದವರಿಗೆ ಸರ್ಕಾರಿ ಪ್ಯಾಕೇಜ್ ದರ 30% ಲಭ್ಯವಿದ್ದು ವಾರ್ಷಿಕ ಮಿತಿ ಕುಟುಂಬಕ್ಕೆ 15 ಲಕ್ಷ ರೂ ಇರುತ್ತದೆ ಎಂದರು. ಶಾಸಕ ಎಂ ಕೃಷ್ಣಾರೆಡ್ಡಿ ಮಾತನಾಡಿ, ಕುಮಾರಸ್ವಾಮಿ ಸರ್ಕಾರ ಆರೋಗ್ಯ ಕರ್ನಾಟಕ ಜಾರಿಗೆ ತಂದರು ಎಂದರು. ಪ್ರಧಾನ ಮೋದಿ ಆಯುಷ್ಮಾನ್ ರವರ ಭಾರತ ಯೋಜನೆಗೆ ಜಾರಿಗೆ ತಂದರು. ಈ ಎರಡೂ ಕಾರ್ಯಕ್ರಮಗಳು ಒಂದೇ ಆಗಿರೋದರಿಂದ ಆಯುಷ್ಮಾನ್ ಕರ್ನಾಟಕ ಮಾಡಿದರು ಎಂದರು. BPL ಮತ್ತು APL ಪಡಿತರ ಚೀಟಿಗಳು ಹಾಗೂ ರಾಷ್ಟ್ರೀಯ ಬೀಮಾ ಸ್ವಾಸ್ಥ್ಯ ಯೋಜನೆಯಡಿ ಚಿಕಿತ್ಸೆ ಲಭ್ಯವಿದ್ದೆ ಎಂದ ಅವರು, ಆಶಾ ಕಾರ್ಯಕರ್ತರು ಈ ಬಗ್ಗೆ ಗ್ರಾಮೀಣ ಪ್ರದೇಶದಲ್ಲಿ ಹೆಚ್ಚು ಅರಿವು ಮೂಡಿಸುತ್ತಿರುವುದನ್ನು ಶ್ಲಾಘಿಸಿದರು. ಸಮಾರಂಭದಲ್ಲಿ ತಾಲೂಕು ಪಂಚಾಯತ್ ಉಪಾಧ್ಯಕ್ಷ ನಾರಾಯಣಸ್ವಾಮಿ, ಮಾಜಿ ಉಪಾಧ್ಯಕ್ಷ ನೆಡಂಪಲ್ಲಿ ಶ್ರೀನಿವಾಸ್, ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ರಾಮಚಂದ್ರರೆಡ್ಡಿ, ಸಾರ್ವಜನಿಕ ಆಸ್ಪತ್ರೆ ಆಡಳಿತಾಧಿಕ ಡಾಕ್ಟರ್ ಸಂತೋಷ್ ಕುಮಾರ್, ಡಾಕ್ಟರ್ ಯೋಗೇಶ್ ಗೌಡ, ಡಾಕ್ಟರ್ ಚನ್ನಕೇಶ್ವರ ರೆಡ್ಡಿ, ಆರೋಗ್ಯ ಮಿತ್ರಾಧಿಕಾರಿ ನಾಗರಾಜ್, ತಾಲೂಕು ಆರೋಗ್ಯಾಧಿಕಾರಿ ಶ್ರೀನಿವಾಸ ರೆಡ್ಡಿ, ಆಶಾ ಕಾರ್ಯಕರ್ತರು ಸೇರಿದಂತೆ ಹಲವಾರು ಮುಖಂಡರು ಮತ್ತಿತರರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ನಮ್ಮ ದೇಶದ ಜನ ಆರೋಗ್ಯವಾಗಿರ್ಬೇಕು ಅಂತೇಳಿ ಈ ಆಯುಷ್ಮಾನ್ ಭಾರತ್ ಅನ್ನ ಜಾರಿಗೆ ತಂದರು. ಅದಾದ್ಮೇಲೆ ಯೋಧರಿಗೆ, ರೈತರು ನಮ್ಮ ಜನ ಆರೋಗ್ಯವಾಗಿರ್ಬೇಕು ಮತ್ತೆ ನಮ್ಮ ದೇಶದ ಗಡಿ ಕಾಯ್ತಕ್ಕಂತ ಯೋಧರಿಗೆ ಒಳ್ಳೆ ರಕ್ಷಾ ಕವಚಗಳು, ಬುಲೆಟ್ ಪ್ರೂಫ್ ಜಾಕೆಟ್ಸು ಇವೆಲ್ಲ ಕೊಟ್ಟು ಅವ್ರ ಆರೋಗ್ಯ ದೃಷ್ಟಿಯಿಂದ ಅವ್ರಿಗೇನೇನು ಸಲಕರಣೆಗಳು ಬೇಕು ಅದನ್ನೆಲ್ಲ ಮಾಡಿದ್ರು. ನಮ್ಮಲ್ಲಿ ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ 1450 ಅಂತ ಹೇಳ್ಬಿಟ್ಟು ಸುಮ್ಮನೆ ಇದ್ರೆ ಆಗುದಿಲ್ಲ. ಆ 1650 ಯಾವ್ಯಾವ ಚಿಕಿತ್ಸೆಗೆ ಅನ್ನುವಂಥದ್ದನ್ನ ಅವ್ರಿಗೆ ನೀವು ಮನವರಿಕೆ ಮಾಡುವಂತ ರೀತಿಯಲ್ಲಿ, ಅವ್ರಿಗೆ ಸರಿಯಾದಂತ ರೀತಿಯಲ್ಲಿ ಏನಾಗುತ್ತೆ ಅನ್ನುವಂಥದ್ದು ದಿಕ್ಕು ತೋಚದಂತೆ ಆಗ್ಬಿಡುತ್ತೆ. ಹಾಗಾಗಿ ಅಂತ ಆಸ್ಪತ್ರೆ ಇವತ್ತು ನಮ್ಮ ಅನ್ನುವಂಥದ್ದು ನೋಂದಣಿ ಆಗಿದೆ. ಅಂತ ಆಸ್ಪತ್ರೆಗಳಿಗೆ ನೇರವಾಗಿ ನೀವು ಡೈರೆಕ್ಷನ್ಸ್ ಕೊಡ್ಬೇಕು. ಡೈರೆಕ್ಷನ್ಸ್ ಕೊಟ್ರೆ ಅವ್ರಿಗೆ ರಿಜಿಸ್ಟರ್ ಆಗಿರ್ಲಿ ಹಾಕ್ದಿರ ಇರ್ಲಿ, ಆ ಪೇಷಂಟ್ ಹೋದಾಗ ಅವ್ರಿಗೆ ಚಿಕಿತ್ಸೆ ಕೊಡುವಂತದ್ದಾಗ್ಬೇಕು. ಆಗಲೇ ಇದು ಇವತ್ತೇನು ಆಯುಷ್ಮಾನ್ ಭಾರತ್ ಆರೋಗ್ಯ ಕರ್ನಾಟಕ ಅನ್ನುವಂತ ಯೋಜನೆಗೆ ನಿಜವಾಗ್ಲೂ ಕೂಡ ಸಾರ್ಥಕ ಆಗುವಂತದ್ದು. ಹಾಗಾಗಿ